ಭೋ ನಮಃ ಸಮಸ್ತ ವೀಕ್ಷಕರಿಗೆ ದಶರಥರಾವ್ ಗುರುಜಿ ಮಾಡುವ ಅನಂತಕೋಟಿ ವಂದನೆಗಳು ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷವಾದಂಥ ಈ ಸಂಚಿಕೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ನಿಮಗೆ ಶುಭಾನು ಅಶುಭಾನೋ ನೋಡಿ ಹಲವಾರು ಜನರಿಗೆ ಮೊದಲು ಗಂಡು ಮಗುವೇ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಮನೆಗೆ ದೀಪ ಮೊದಲೊಂದು ಗಂಡು ಮಗ ಆದರೆ ಮನೆಗೆ ದೀಪ ಹೆಣ್ಣು ಮಗು ಆದರೆ ಅಯ್ಯೋ ಹೆಣ್ಣು ಮಗು ಆಯ್ತಲ್ಲ ಮೊದಲೊಂದು ಗಂಡು ಮಗು ಆಗಿದರೆ ಒಳ್ಳೆಯದು ನೋಡಿ ಯಾವ ಮನೆಯಲ್ಲಿ ಮೊದಲು ಹೆಣ್ಣು ಮಗು ಆಗುತ್ತೋ ಆ ವ್ಯಕ್ತಿ ಪೂರ್ವ ಜನ್ಮದ ಪುಣ್ಯ ಮಾಡಿದವನಿಗೆ ಮಾತ್ರ ಮೊದಲು ಹೆಣ್ಣು ಮಗು ಹುಟ್ಟುತ್ತೆ ಯಾಕಂದರೆ ಜನನೀ ಗರ್ಭ ಸಂಭೋತ ಅಂತ ಹೇಳ್ತಾರೆ ಒಂದು ತಾಯಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡಬೇಕಂದ್ರೆ ಅದು ಜಗತ್ತಿಗೆ ಜನ್ಮ ಕೊಟ್ಟ ಹಾಗೆ ಯಾಕಂದರೆ ಆ ಮಗು ಅಷ್ಟು ಪಾವಿತ್ರ್ಯತೆ ಇರ್ತದೆ ಹೆಣ್ಣು ಮಗು ನಿಮ್ಮ ಮನೆಯಲ್ಲಿ ಮೊದಲು ಹುಟ್ಟಿತು ಅಂದರೆ ನಿಮ್ಮ ಜೀವನವೇ ಪಾವನಾದ ಹಾಗೆ ಅಯ್ಯೋ ಬೇಡಪ್ಪ ಯಾಕೆ ಬೇಕು ಹೆಣ್ಣು ಮಗು ಗಂಡು ಆದರೆ ಮನೆಗೆ ದೀಪ ಆಗುತ್ತೆ ಮನೆ ವಂಶ ವೃಕ್ಷ ಮಾಡ್ತಾನೆ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ ಅದು ವಿಷಯಗಳನ್ನು ತಪ್ಪು ಮೊದಲು ತೆಗೆದುಹಾಕಿಬಿಡಿ ಯಾವ ವ್ಯಕ್ತಿಯ ಜೀವನದಲ್ಲಿ ಮೊದಲು ಹೆಣ್ಣು ಮಗು ಹುಟ್ಟುತ್ತೋ ಅವನ ಜೀವನವೇ ಪಾವನ ಆಗುತ್ತೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹೆಣ್ಣು ಹುಟ್ಟಿದ ಸಮಯ ನಿಮಗೆ ಲಕ್ಷ್ಮಿ ನೀವು ಅದನ್ನು ಪ್ರೀತಿಯಾಗಿ ಸ್ವೀಕಾರ ಮಾಡಿದ್ದೆ ಅದಲ್ಲಿ ನಿಮಗೆ ಲಾಭ ಕಟ್ಟಿಟ್ಟು ಬುದ್ಧಿ ಅದೇ ಒಂದು ವೇಳೆ ನೀವು ಯಾಕಾದರೂ ಹುಟ್ಟಿತ್ತು ಅಂತ ಹೇಳಿದರೆ ನಿಮ್ಮಷ್ಟು ದರಿದ್ರರು ಯಾರು ಯಾಕಂದರೆ ವರ ಲಕ್ಷ್ಮಿ ನಿಮಗೆ ಭೂಮಿ ಬೇಕಾದರೆ ಹೆಣ್ಣು ಲಕ್ಷ್ಮಿ ನಿಮಗೆ ದುಡ್ಡು ಬೇಕಾದರೆ ಅದು ಹೆಣ್ಣೆ ನಿಮಗೆ ಮಾತೃ ಹೆಣ್ಣು ನಿಮಗೆ ಪತ್ನಿ ಹೆಣ್ಣು ನಿಮ್ಮ ಸಹೋದರಿ ಹೆಣ್ಣು ಇವೆಲ್ಲವನ್ನು ನಿಮಗೆ ಬೇಕು ಹೆಣ್ಣು ಮಗಳು ಹುಟ್ಟಿದಾಗ ಮಾತ್ರ ನಕಾರಾತ್ಮಕ ಯಾಕೆ ಆ ನಕಾರಾತ್ಮನೇ ನಿಮ್ಮ ಜೀವನ ನಾಶ ಮಾಡುತ್ತೆ ಒಂದು ವೇಳೆ ನಿಮಗೆ ಹೆಣ್ಣು ಮಗು ಆದಾಗ ನೀವು ಅತಿಯಾಗಿ ಆನಂದ ಪಡಿ ನಿಮಗೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಲಾಭ ಆಗುತ್ತೆ ಮತ್ತು ಗಂಡು ಮಗು ಹುಟ್ಟಿದರೆ ಏನು ಇಲ್ಲ ಗುರುಗಳೇ ನಮಗೆ ಮೊದಲೇ ಗಂಡು ಮಗು ಆಗಿದೆ ಹಾಗಾದರೆ ನಾವು ದರಿದ್ರರ ಇಲ್ಲ ನೋಡಿ ಹೆಣ್ಣು ಗಂಡು ಮೊದಲಿಗೆ ನಿಮ್ಮ ಮನೆಗೆ ಲಕ್ಷ್ಮಿ ಬಂದರೆ ದ್ವಿತೀಯ ಬರೋನೇ ಕುಬೇರ ಅವನು ಸಂಪತ್ತಿದಾಯಕನೇ ಹೆಣ್ಣು ಆಗಲಿ ಗಂಡಾಗಲಿ ಅದು ನಿಮಗೆ ಭಾಗ್ಯನೇ ಆದರೆ ವಿಶೇಷವಾಗಿ ಮೊದಲು ನಿಮಗೆ ಹೆಣ್ಣು ಮಗು ಹುಟ್ಟಿದಾಗ ಅದನ್ನು ತಾವು ಪ್ರೀತಿಯಿಂದ ಸ್ವೀಕರಿಸಿ ಸ್ವೀಕಾರ ಮಾಡಿ ಅದು ಆವಾಗ ನಿಮಗೆ ಲಾಭ ಆಗುತ್ತೆ ಮತ್ತು ಈ ಹೆಣ್ಣು ಮಕ್ಕಳಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರುತ್ತೆ ನೋಡಿ ಈಗ ಕೆಲವರಿಗೆ ಈ ಹೆಣ್ಣು ಮಗು ಹುಟ್ಟಿದ ತಕ್ಷಣವೇ ಮನೆಗೆ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ತಾವು ಈ ಒಂದು ನಿಯಮವನ್ನು ಪಾಲಿಸಿ ಈ ಒಂದು ಕೆಲಸ ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ತಾಂಡವಾಡ್ತಾಳೆ ಆ ಮಗು ಆಸ್ಪತ್ರೆಯಲ್ಲಿ ಜನನವಾಗಲಿ ಇಲ್ಲ ಮನೆಯಲ್ಲಿ ಜನ್ಮವಾಗಲಿ ಹುಟ್ಟಿದ ಮೂರು ದಿವಸದ ನಂತರ ಆ ಮಗುವಿನ ಕಾಲುಗಳನ್ನು ಎರಡೂ ಕಾಲುಗಳನ್ನು ಕುಂಕುಮದ ನೀರಿನಲ್ಲಿ ಅದನ್ನು ಅದ್ದಿ ಒಂದು ಬಿಳಿಯ ಬಟ್ಟೆಯ ಮೇಲೆ ಅದನ್ನು ಮುದ್ರಣ ಮಾಡಿ ಬಿಳಿಯ ಬಟ್ಟೆ ಮೇಲೆ ಅದನ್ನು ಎರಡೂ ಮಗುವಿನ ಕಾಲುಗಳನ್ನು ಅದರ ಮೇಲೆ ಸ್ಪ್ರೆಸ್ ಮಾಡಿ ಆ ಚಿತ್ರ ಮೂಡೋ ಥರ ಮಾಡಿ ಆ ಬಟ್ಟೆಯಲ್ಲಿ ಅಕ್ಷತೆ ಮತ್ತು ಐದು ಪ್ರಕಾರದ ಧಾನ್ಯಗಳು ಗೋಧಿ ಜೋಳ ಈ ಪ್ರಕಾರ ಅಖಂಡ ಐದು ಪ್ರಕಾರ ಧಾನ್ಯಗಳನ್ನು ಅದರಲ್ಲಿ ಹಾಕಿ ಕಟ್ಟಿ ನಿಮ್ಮ ಮನೆಯ ಟಿಜೇರಿಯಲ್ಲಿ ಆಗಲಿ ಇಲ್ಲಪ್ಪ ಅಂದರೆ ನೀವು ದುಡ್ಡಿಡುವಂಥ ಒಂದು ಒಳಗಾಗಲಿ ನೀವು ಇಡೀ ಆ ಮಗು ಒಂದು ವರ್ಷ ಆಗುವಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಆಡ್ತಾಳೆ ಯಾಕಂದರೆ ಆ ಕಾಲುಗಳೇ ಆಗಿರುತ್ತೆ ಲಕ್ಷ್ಮೀಪಾದಮ ಅಂತ ಹೇಳ್ತಾರೆ ಅದಕ್ಕೆ ದೇವಿಯ ಪಾದಗಳು ವಿಶೇಷವಾಗಿ ನೋಡಿ ಆ ದೇವಿಯ ಪಾದಗಳಿಂದ ನಿಮ್ಮ ಕುಟುಂಬ ನಿಮ್ಮ ಮನೆಯಲ್ಲಿ ನೀವು ಒಬ್ಬ ತಂದೆಯಾದವನಿಗೆ ವಿಶೇಷವಾದಂಥ ಒಂದು ಶಕ್ತಿ ಸಿಗುತ್ತೆ ಹಾಗಾಗಿ ಹೆಣ್ಣು ಮಗು ಮೊದಲು ಹುಟ್ಟಿದರೆ ಆ ಮನೆಯ ದೊಡ್ಡ ಮಟ್ಟದಲ್ಲಿ ಲಾಭದಾಯಕವಾಗಿರುತ್ತೆ ಆದರೆ ನೀವು ಸ್ವೀಕಾರ ಮಾಡೋದರ ಮೇಲಿದೆ ಈ ಕೆಲವು ಜನ ನಮಗೆ ಕೇಳ್ಬೋದು ನಾಳೆ ಇಲ್ಲ ಗುರುಗಳೇ ನನಗೆ ಮೇಲೆ ಮೇಲೆ ನಾಲ್ಕೈದು ಜನ ಹೆಣ್ಣು ಮಕ್ಕಳಾಗಿದ್ದಾವೆ ನನಗೇನು ಲಾಭ ಆಗಿಲ್ಲ ನನಗೇನು ಪ್ರಾಪ್ತಿನೇ ಆಗಿಲ್ಲ ನೀವು ಸ್ವೀಕಾರ ಮಾಡಿಲ್ಲ ನೀವು ಹೆಣ್ಣು ಅನ್ನು ಹೆಣ್ಣು ನನಗೆ ಮನೆಗೆ ಲಕ್ಷ್ಮಿ ಅಂತ ನೀವು ಸ್ವೀಕಾರ ಮಾಡಿದರೆ ನಿಮಗೆ ವರ ಆಗ್ತಿತ್ತದು ನೀವು ಗಂಡು ಮಗು ಬೇಕು ಅನ್ನುವಂಥ ಒಂದು ವ್ಯಾಮೋಹದಲ್ಲಿ ಲಕ್ಷ್ಮಿಯನ್ನು ತಾವು ತಿರಸ್ಕಾರ ಮಾಡಿದ್ದೀರ ಆ ಲಕ್ಷ್ಮಿಯನ್ನು ತಿರಸ್ಕಾರ ಮಾಡಿದ್ದಕ್ಕೆ ನಿಮಗೆ ದಾರಿದ್ರತ ಕಾಡ್ತಾ ಇದೆ ಹಾಗಾಗಿ ತಾವು ಇನ್ನು ಈ ಹೆಣ್ಣು ಮಗುವಿಗೆ ತಾವು ಲಕ್ಷ್ಮಿ ಅಂತ ಸ್ವೀಕಾರ ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡ್ತಾಳೆ ಹಾಗಾಗಿ ತಾವು ಈ ನಾನು ಹೇಳಿದಂಥ ಈ ನಿಯಮಗಳನ್ನು ಪಾಲಿಸಿ ಅಕ್ಷತೆಯನ್ನು ಮತ್ತು ಐದು ಪ್ರಕಾರ ದಾನದಲ್ಲಿಟ್ಟು ತಾವು ತಮ್ಮ ಮನೆಯಲ್ಲಿ ಆ ದೇವಿಯ ಪಾದ ಲಕ್ಷ್ಮಿಯ ಪಾದಲ್ಲಿ ಇಟ್ಟಿದ್ದೆ ಅದಲ್ಲಿ ಖಂಡಿತ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಸರ್ವೇ ಜನೋ ಸುಖಿನುಭವನು ಗುರುಭ್ಯೋ ನಮಃ